ಸಾಗರ ಆಸ್ಪತ್ರೆಯಲ್ಲಿ ಇವತ್ತು ಮಕ್ಕಳಿಗಾಗಿ ಐಸಿಯು ಕೇಂದ್ರವನ್ನ ತೆರೆಯಲಾಗಿತ್ತು ಬೆಂಗಳೂರಿನಲ್ಲಿ ಐಸಿಯು ಮಕ್ಕಳ ಐಸಿಯು ಬಹಳ ಕಡಿಮೆನೇ ಇದೆ ಇದು ಇದೀಗ ಬೆಂಗಳೂರಿನ ಬನಶಂಕರಿ ಆಸ್ಪತ್ರೆಯಲ್ಲಿ ಐಸಿಯು ಕೇಂದ್ರವನ್ನ ತೆರೆಯಲಾಗಿದೆ ಪಿರಿಯಾಟ್ರಿಕ್ ಇಂಟೆನ್ಸಿವ್ ಯೂನಿಟ್ ಕೇರ್ನ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿರುವಂತಹ ಸಾಗರ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾ ರಘುನಾಥ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ವಿಭಾಗ ಹೆಚ್ಚಾಗಿ ಎಲ್ಲೂ ಕಾಣ್ತಾ ಇಲ್ಲ ಬೆಂಗಳೂರಿನಲ್ಲಿ ಏಳೆಂಟು ಸೆಂಟರ್ಗಳು ಮಾತ್ರ ಕಾಣಬಹುದು ಐಸಿಯು ಹೆಚ್ಚಾಗಿ ಹಾಗೆ ಹೃದಯ ಸಮಸ್ಯೆಯಿಂದ ಮಕ್ಕಳ ತುರ್ತ ಚಿಕಿತ್ಸಾ ವಿಭಾಗ ಹೆಚ್ಚಾಗಿ ಎಲ್ಲೂ ಇಲ್ಲ ಬೆಂಗಳೂರಿನಲ್ಲಿ ಒಂದು ಏಳೆಂಟು ಸೆಂಟರ್ ಬಿಟ್ರೆ ಬೇರೆ ಎಲ್ಲೂ ಕಾಣಲ್ಲ ಆದರೆ ಅದೇ ಒಬ್ಬ ವಯಸ್ಕರ ತುರ್ತು ಚಿಕಿತ್ಸಾ ವಿಭಾಗ ಆದರೆ ಅದು ಸಾಕಷ್ಟು ಕಡೆ ಇದೆ ಎಲ್ಲಿ ಸು ಮಾಡಬಹುದು ಯಾಕೆ ಈ ಕಮ್ಮಿ ಈ ಪರಿಸ್ಥಿತಿ ಇದೆ ಅಂದರೆ ಮಕ್ಕಳಲ್ಲಿ ತುಂಬ ಎರರ್ ಆಫ್ ಮ ಮಾರ್ಜಿನ್ ಆಫ್ ಎರರ್ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ರಿಲ್ಯಾಕ್ಸ್ ಆದರೆ ದೇರ್ ಕ್ಯಾನ್ ಬಿ ಎ ಮಾರ್ಟಾಲಿಟಿ ಹಾಗಾಗಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅತಿ ಹೆಚ್ಚಿನ ಮಾನಿಟ್ರಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಎಲ್ಲ ಕಡೆ ಮಾಡೋಕ್ಕೂ ಆಗಲ್ಲ ಮತ್ತು ಎರಡನೇದಾಗಿ ಇದಕ್ಕೆ ಸ್ಪೆಷಲೈಸ್ಡ್ ನರ್ಸಿಂಗ್ ಕೇರ್ ಬೇಕಾಗತ್ತೆ ಸ್ಪೆಷಲೈಸ್ಡ್ ಡಾಕ್ಟರ್ ಕೇರ್ ಬೇಕಾಗತ್ತೆ ಯಾವ ಯಾವ ಮಕ್ಕಳಿಗೆ ತುರ್ತ ಚಿಕಿತ್ಸಾ ಬೇಕಾಗ್ತದೆ ಅಂದರೆ ಒಂದು ಇವಾಗ ಮೇಜರ್ ಆಕ್ಸಿಡೆಂಟ್ ಆಗಿರ್ತದೆ ಮಲ್ಟಿ ಮೇ ಮೇಜರ್ ಟ್ರೋಮಾ ಅಂತ ಹೇಳ್ತೀವಿ ಹೆಡ್ ಇಂಜುರಿ ಮತ್ತು ರಿಬ್ಸು ಇದೆಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅಂತಹ ಮಕ್ಕಳಿಗೆ ಒಂದು ಶುಶ್ರೂಷೆ ಮಾಡಬೇಕಾದ್ರೆ ಅತಿ ಸೂಕ್ಷ್ಮವಾಗಿ ಗಮನ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ತದೆ ಅಂಥ ಮಕ್ಕಳಾಗಿರ್ಬೋದು ಈಗ ಹಾರ್ಟ್ ಆಪ್ರೇಷನ್ ಆದ ನಂತರ ಆ ಮಕ್ಕಳಿಗೆ ರಿಕವರಿ ಆಗೋದಕ್ಕೊಂದು ಟೈಮ್ ಬೇಕಾಗ್ತದೆ ಆವಾಗ ಹಾರ್ಟ್ ರಿದಮ್ಸು ರೇಟು ಎಲ್ಲ ಚೇಂಜ್ ಆಗೋ ಪರಿಸ್ಥಿತಿ ಇರ್ತದೆ ಸೊ ಅಂಥ ಮಕ್ಕಳಿಗೆ ಒಂದು ಗುಣಮುಖವಾಗೋ ತನಕ ಸ್ವಲ್ಪ ತುರ್ತು